ಈ 15ನೇ ವಿಧಾನಸಭೆ ಭಾಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲು ತಮ್ಮ ಪಾತ್ರ ಭಾಳ ದೊಡ್ಡದಿದೆ ಅನ್ನೋಂತ ಮತ್ತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಒಂದು ಮಾತು, ನನ್ನ ಎಲ್ಲ ಕ್ಯಾಬಿನೆಟ್ ಕಲೀಗ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಾಗಲಿ, ಲೆಜಿಸ್ಲೇಷನ್ ಮಾಡೋದ್ರಲ್ಲಾಗಲಿ, ಎಲ್ಲ ರೀತಿಯ ನನಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ನನಗಿಂತ ಹೆಚ್ಚು ಅನುಭವ ಇದ್ದವರೇ, ಅವರ ಅನುಭವವನ್ನು ಕೂಡ ನನಗೆ ದಾರಿ ಎರೆದಿದ್ದಾರೆ. ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ಸನ್ಮಾನ್ಯ ಮಾಧುಸ್ವಾಮಿಯವರು ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ, ನ್ಯೂ ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಮತ್ತು ಹಲವಾರು ಕ್ಲಿಷ್ಟವಾಗಿರುವಂಥ ಕಾನೂನಾತ್ಮಕವಾಗಿರುವಂಥ ವಿಚಾರಗಳಲ್ಲಿ ಅವರು ಅವರದೇ ಆದಂಥ ರೀತಿಯಲ್ಲಿ ಅತ್ಯಂತ ತಳಹದಿಯಲ್ಲಿರುವಂಥ ಜನಸಾಮಾನ್ಯರಿಗೆ ಅದು ಬೇಕಾಗಿದೆ ಅಂತ ಭಾಳ ಸರಳವಾಗಿ ಇಡೀ ಸದನಕ್ಕೆ ತಿಳಿಸಿ ಅದನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಅವರಿಂದ ಈ ಸದನಕ್ಕೆ ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಆಗಿದೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ವಿರೋಧ ಪಕ್ಷದ ನಾಯಕರು, ಸನ್ಮಾನ್ಯ ಸಿದ್ದರಾಮಣ್ಣವರು, ಭಾಳ ಹಿರಿಯರು, 13 ಸತಿ ಬಜೆಟ್ ಮಂಡನೆ ಮಾಡಿದವರು, ಮುಖ್ಯಮಂತ್ರಿ ಆದವರು, ಅವರ ಅನುಭವ ಕೂಡ ಈ ಸದನಕ್ಕೆ ಲಭ್ಯವಾಗಿದೆ. ಸದನ ಮುಖಾಂತರ ಅವರ ಅನುಭವದಲ್ಲಿ ಭಾಳಷ್ಟು ನಾವು ತಿದ್ದುಪಡಿಗಳನ್ನು ಇನ್ನೊಂದನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅವರ ಒಂದು ಹಿರಿತನದ ಲಾಭ ಸದನಕ್ಕಾಗಿದೆ ಅನ್ನೋದನ್ನು ನಾನು ಗುರುತಿಸ್ತೇನೆ. ಮತ್ತು ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿರೋಧ ಪಕ್ಷದಲ್ಲಾಗಲಿ, ಆಡಳಿತ ಪಕ್ಷದಲ್ಲಿ ಮೊದಲನೇ ಬಾರಿ ಆಯ್ಕೆಯಾದಂಥ ಹೊಸ ಶಾಸಕರು ಕೂಡ ಅವ್ರಿಗೆ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೆ. ನಾನು ಹಿಂದೆಲ್ಲ ನೋಡಿದ್ದೇನೆ, ಭಾಳ ಸತಿ ಅವ್ರಿಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಆದರೆ ಆ ಹೊಸಬರಿಗೆ, ಯುವಕರಿಗೆ ಭಾಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ. ಈ 5 ವರ್ಷದಲ್ಲಿ ಅವರು ವಿಧಾನಸಭೆಗೆ ಬಂದಂಥ ಮೊದಲನೇ ದಿನ ಇವತ್ತು ಕೊನೆಯ ದಿನಕ್ಕೆ ಹೋಲಿಸಿದಾಗ ದೇ ಎಮರ್ಜ್ಡ್ ಆ್ಯಸ್ ಅ ಲೀಡರ್ಸ್. ಭಾಳ ಆತ್ಮವಿಶ್ವಾಸದಿಂದ ಅವರು ಲೀಡರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನು ಕೆಲವರು ಈ ಸದನದಲ್ಲಿ ಒಂದೊಂದು ವಿಷಯದಲ್ಲಿ ಒಂದೊಂದು ಎಕ್ಸ್ಪರ್ಟೀಸ್ ಪಡೆದಿದ್ದಾರೆ. ರೈತಾಪಿ ವರ್ಗದ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಎಲ್ಲರ ಅನುಭವ ಕೂಡ ಈ ಕಡೆ ಆ ಕಡೆ ಎಲ್ಲರದ್ದು ಕೂಡ ಇದೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಟ್ರಿಬ್ಯೂಷನನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕುಮಾರ್ ಬಂಗಾರಪ್ಪರು, ರಾಜೀವ್ ಅವರು ಹೊಸ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಕಡೆ ನಮ್ಮ JDSನ ನಾಯಕರಾದಂಥ ಕುಮಾರಸ್ವಾಮಿಯವರು ಅವ್ರದೇ ಆದಂಥ ಅನುಭವಗಳನ್ನು ಸಾರ್ವಜನಿಕ ಜೀವನದಲ್ಲಿ ಬಡವರು, ಹೆಣ್ಣುಮಕ್ಕಳು ಕಷ್ಟಪಡೋದನ್ನು ಸದಾಕಾಲ ಈ ಸದನಕ್ಕೆ ನೆನಪು ಮಾಡಿಕೊಡ್ತಾರೆ. ಜೀವನದ ಸತ್ಯವನ್ನು ನೆನಪು ಮಾಡಿಕೊಟ್ಟು ಅವರು ಹೊಸ ಒಂದು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ.